हाय फ्रेंड्स, वेलकम टू साइका मिनी ट्रेंड्स। विंटर्स अल्ली कैरेट्स स्वल्प जास्तीने अवेलेबिलिटी इरुत्ते, स्वीट कूड़ा जास्ती इरुत्ते, मत्ते मिनरल्स एंड विटामिन्स एल्ला जास्ती अल्वा इदरल्ली। सो मक्कळिगे तुंबा ओळ्ळेदु, आवाग आवाग तिंता इरबेकु अवरु। विथौट कोवा इवत्तु माडोदन्न नोड्कोळ्ळोण। कोवा हाकिबिट्रे आक्चुअली तुंबाने हेवी आगि होगुत्ते, विथौट कोवानु अष्टे टेस्टी आगुत्ते इदु। अदक्कोस्कर इवत्तु रेसिपि शेर् माडोण अंत। ನೋಡಿ, ಪ್ರೊಸೆಸರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸತಿ ಈ ಥರ ಟೈಟಾಗಿ ಲೋಡ್ ಮಾಡಿಬಿಟ್ಟು ಅದನ್ನು ಗ್ರೇಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ವಿತಿನ್ 1 ಮಿನಿಟ್ ಆಗೋಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ನಾನು ಗ್ರೇಟರ್ ಬ್ಲೇಡು ಮತ್ತು ಚಾಪಿಂಗ್ ಬ್ಲೇಡ್ ಎರಡೂ ಯೂಸ್ ಮಾಡಿದ್ದೀನಿ. ಅದೇನಕ್ಕೆ ಅಂತ ಕೂಡ ಹೇಳ್ತೀನಿ ನಿಮಗೆ. ಇದರಲ್ಲಿ ಗ್ರೇಟರ್ದು ತೂತಿದೆ ಅಲ್ಲ, ಅದು ತುಂಬ ದೊಡ್ಡದು, ಅಂದರೆ ತುಂಬ ಉದ್ದ ಗ್ರೇಟ್ ಆಗೋಗುತ್ತೆ ಇದರಲ್ಲಿ. ಅಂದರೆ ಗಾಜರ್ ಹಲ್ವಾಗೆ ಇದು ಸೂಟ್ ಆಗೋದಿಲ್ಲ, ಈ ಥರ ತುಂಬ ಉದ್ದುದ್ದ ಬರುತ್ತೆ. ಅದನ್ನು ಮತ್ತೆ ತೆಗೆದು ಚಾಪ್ ಮಾಡೋದು, ಒಂದು ಸ್ಟೆಪ್ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಎರಡೂ ಬ್ಲೇಡ್ನು ಅಟ್ ಎ ಟೈಮ್ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿದರೆ ಹಲ್ವಕ್ಕೆ ಚೆನ್ನಾಗಿರುತ್ತೆ ಅಂತ. ಪ್ರೊಸೆಸರ್ ಇಲ್ಲದವರು ನಾರ್ಮಲ್ ಮಿಕ್ಸಿನಲ್ಲೂ ನೀವು ಚಿಕ್ಕದಾಗಿ ಅದನ್ನು ಕ್ಯಾರೆಟ್ನ ಹೆಚ್ಕೊಂಡು ನೀವು ಪಲ್ಸ್ ಮಾಡ್ಕೊಂಡ್ರೆ ಆಗುತ್ತೆ, ಇಲ್ಲಾದರೆ ಗ್ರೇಟರ್ ಯೂಸ್ ಮಾಡಿನೂ ಮಾಡ್ಕೋಬೋದು. 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಇವಾಗ. ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತೆಕ್ಕೊಂಡ್ಬಿಡೋಣ ಫ್ರೈ ಮಾಡಿಕೊಂಡು. ಗೋಡಂಬಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು, ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಆಗಿದೆ ಇದು. ಇದನ್ನು ಸಪ್ರೇಟಾಗಿ ತೆಕ್ಕೊಂಡ್ಬಿಟ್ಟು ನಂತರ ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಇದೇ ತುಪ್ಪಕ್ಕೆ ನಾನು ಇವಾಗ ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡಿದ್ನಲ್ಲ, ಆಲ್ಮೋಸ್ಟ್ ಒಂದು 1/2 ಕೆಜಿಯಷ್ಟು ಕ್ಯಾರೆಟ್ ಇತ್ತು, ಅದು ಅದನ್ನು ಹಾಕ್ಕೊಳ್ತೇನೆ. ತುಪ್ಪ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ಈ ರೀತಿ ನೀವು ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಹಿಡಿಯುತ್ತೆ. ಒಂದೇ ಸತಿ ತುಪ್ಪನ ಹಾಕೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಅದು ಘಮ್ ಅಂತ ವಾಸನೆ ಬರುತ್ತೆ ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಕ್ವಾಂಟಿಟಿ ಕೂಡ ರೆಡ್ಯೂಸ್ ಆಗುತ್ತೆ, ಮಾಯಿಶ್ಚರ್ ಎಲ್ಲ ಹೋಗ್ಬಿಟ್ಟು ಕ್ವಾಂಟಿಟಿ ರೆಡ್ಯೂಸ್ ಆಗುತ್ತೆ. ಸ್ವಲ್ಪ ಸ್ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನೀವು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 5 to 8 ಮಿನಿಟ್ಸ್ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ, ವಿತ್ ಕೆನೆನೇ ಹಾಕ್ಕೊಳ್ತೀನಿ. ತುಂಬ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೆನೆ ಹಾಲು. ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕಾಗತ್ತೆ. ಅರೌಂಡ್ 1 ಸ್ಮಾಲ್ ಕಪ್ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುಕ್ ಆಗಬೇಕು ಇದರಲ್ಲಿ. ಕ್ಯಾರೆಟ್ ಎಲ್ಲ ಬೆಂದ ನಂತರ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಆಡಿಸ್ತಾನೆ ಇರಬೇಕು, ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೆಂದಿದೆ ಇದು, ಆಲ್ಮೋಸ್ಟ್ ಒಂದು 5 to 8 ಮಿನಿಟ್ಸ್ ತೊಗೊಳ್ತು. ಇವಾಗ 3 ಬಟ್ಲಷ್ಟು ಕ್ಯಾರೆಟ್ ಆಗುತ್ತೆ ಆಲ್ಮೋಸ್ಟ್ ಅದು. ಸೊ 1 ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನಾಗಲೇ ಹೇಳಿದ್ನಲ್ಲ, ವಿಂಟರ್ಸಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ ಕ್ಯಾರೆಟ್ಸ್. ಸೊ ಹಾಗಾಗಿ ಸ್ವಲ್ಪ 1 ಬಟ್ಲು ಸಕ್ಕರೆ ಸಾಕಾಗ್ಬೋದು. ನಿಮ್ಮ ಮನೇಲಿ ಸ್ವೀಟ್ ಅಕಾರ್ಡಿಂಗಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಸಕ್ಕರೆನೆಲ್ಲ ಮಿಕ್ಸ್ ಮಾಡಿ ನಾವು ಎಲ್ಲ ಕ್ಯಾರೆಟ್ನ ಡ್ರೈ ಮಾಡ್ಕೊಂಡಿದ್ವಲ್ಲ, ಇವಾಗ ಮತ್ತೆ ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ಮತ್ತೆ ನೀರು ಬಿಡುತ್ತೆ ಅದು. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ನೀರು ಬಿಡ್ತಾ ಇದೆ. ಇದನ್ನು ಮತ್ತೆ ಡ್ರೈ ಮಾಡ್ಕೋಬೇಕು ನಾವು. ನೋಡಿ, ಇದು ಫುಲ್ ಪ್ರೊಸೆಸ್ ನೀವು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಸ್ವೀಟ್ಸ್ ಮಾಡುವಾಗ ಹೇಳ್ತಾರಲ್ಲ ತುಂಬ ಪೇಷನ್ಸ್ ಇರಬೇಕು ಅಂತ, ಕುಕ್ಕರಲ್ಲಿ 5-10 ನಿಮಿಷಕ್ಕೆ ಮಾಡ್ಕೋಬೋದು, ಬಟ್ ಓಪನ್ ಪ್ಯಾನಲ್ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಕಂಪ್ಲೀಟ್ ರೆಸಿಪಿ ನಾನು ಇದನ್ನು ಸಿಮ್ಮಲ್ಲಿಟ್ಟೆ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಅರೌಂಡ್ 10 ಮಿನಿಟ್ಸ್ ಟೈಮಲ್ಲಿ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಸಕ್ಕರೆ ಹಾಕಿದ್ಮೇಲೆ ಇದು ಮತ್ತೆ ಡಾರ್ಕರ್ ಆರೆಂಜ್ ಆಗುತ್ತೆ. ಸೊ ಇವಾಗ ಗ್ರ್ಯಾಜುಲಿ ಮತ್ತೆ 2 ಸ್ಪೂನ್ಸ್ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬಾಡಿಸ್ಕೊತೀನಿ ಅದನ್ನು.
ನಿಧಾನವಾಗಿ ಎರಡೆರಡೇ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಾಡಿ ನೋಡಿ, ರುಚಿ ನಿಜವಾಗ್ಲೂ ಚೆನ್ನಾಗಾಗತ್ತೆ. ಕೋವಾ ಬೇಕು ಅಂತ ಕೂಡ ಅನಿಸೋದಿಲ್ಲ. ನೋಡಿ, ಇಷ್ಟೊತ್ತು ಬೇಯಿಸಿದ್ರೂ ಅದು ಮಶಿ ಮಶಿ ಥರ ಆಗಿಲ್ಲ, ಬಿಡಿ ಬಿಡಿಯಾಗೇ ಕಾಣಿಸ್ತಾ ಇದೆ ನಿಮಗೆ. ತುಂಬ ಮೇಣದ ಥರ ನಮ್ಮನೇಲಿ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಇದು ಕರೆಕ್ಟ್ ಸ್ಟೇಜ್ ಇದು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಳಿಗೆ ತುಪ್ಪ ನೋಡಿ ಗಟ್ಟಿಯಾಗಿಬಿಟ್ಟಿದೆ. ಸ್ವಲ್ಪ ಬಿಸಿ ಹಲ್ವಾ ಇದರಲ್ಲಿ ಹಾಕ್ಕೊಂಡು ಅದೆಲ್ಲ ತುಪ್ಪನೂ ನಾನು ತೆಕ್ಕೊಳ್ತೀನಿ. ನೋಡಿ, ಈಸಿಯಾಗಿ ಬಂದುಬಿಡ್ತು ಬಿಸಿದು ಹಾಕಿದ್ದಕ್ಕೆ. ಸೊ ಎಲ್ಲ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ರೆಡಿ ಇದೆ. ನೀವು ಅವಾಗವಾಗ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಪ್ಪ ವೇಸ್ಟು ಆಗೋದಿಲ್ಲ, ಚೆನ್ನಾಗಿ ಅದು ಹಿಡ್ಕೊಳ್ಳುತ್ತೆ ಕ್ಯಾರೆಟ್ಗೆ. ಜಾಸ್ತಿ ತುಪ್ಪನೂ ಬೇಕಾಗಲ್ಲ ಆವಾಗ. ನೋಡಿ ಫ್ರೆಂಡ್ಸ್, ಸ್ವಲ್ಪನೂ ತಳ ಹತ್ತಿಲ್ಲ. ಲೋ ಫ್ಲೇಮಿಗೆ ಇಟ್ಕೊಳ್ಳಿ, ಪೇಷನ್ಸ್ ಇರಬೇಕು, ಆಗತ್ತೆ. ಇದು 30-40 ಮಿನಿಟ್ಸ್ ತೊಗೊಳತ್ತೆ. ಸೊ ಡಿಶ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ವಿಂಟರ್ಸಿಗೆ ಯಮ್ಮಿ ಆಗಿರೋ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಅಕಾರ್ಡಿಂಗಿಗೆ ಹಾಕ್ಕೊಳ್ಳಿ. ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.